ಹಾಯ್ ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಾಗತ್ ಈ ವಿಡಿಯೋದಲ್ಲಿ ನಾವು ಹಿಂದಿನ ಸರಣಿಯ ಮುಂದುವರೆದ ಭಾಗವನ್ನು ನೋಡೋಣ ಕರ್ವಾಲೋ ಭಾಗ್ಮೂವತ್ತು ಒಂದು ದಾರಿಯಲ್ಲಿ ಲಕ್ಷಣ ನಡೆದು ಬರುತ್ತಾ ಇರುವುದು ಕಂಡಿತು ಅವನು ಚಿಕ್ಕ ಮಗುವೊಂದನ್ನು ಎತ್ತಿಕೊಂಡು ಬರುತ್ತಾ ಇದ್ದ ತಕ್ಷಣ ನನಗೆ ನಿನ್ನೆ ಮಂದನನಿಗೆ ಸಂಭವಿಸಿದ್ದು ಜ್ಞಾಪಕಕ್ಕೆ ಬಂತು ಕಿವಿಯ ಯೋಚನೆಯಲ್ಲಿ ಅದು ಸಂಪೂರ್ಣ ಮರೆತೇ ಹೋಗಿತ್ತು ಲಕ್ಷ್ಮಣನನ್ನು ಕೂಗಿ ಕರೆದೆ ಏನಯ್ಯ ಲಕ್ಷ್ಮಣ ನಿನ್ನೆ ಮಂದನನ್ನ ಪೊಲೀಸ್ಕೋರು ಹಿಡಕೊಂಡು ಬಂದು ಲಾಕಪ್ಪಿಗೆ ಹಾಕಿದರಂತೆ ಕಳ್ಳಬಟ್ಟಿ ಶರಾಬು ಮಾಡ್ತಿದ್ದಾರಂತ ನಾರ್ವೆ ರಾಮಯ್ಯನ ಮನೆಗೆ ರೈಡ್ ಮಾಡಿದರಂತೆ ಮಂದನ್ನಂಜೇನಿನ ಮಡಕೇನೇ ಶರಾಬು ಕಾಯಿಸೋ ಕೊಳೆ ಅಂತ ಹೇಳಿ ಹಿಡಿದು ಹೊರಿಸಿಕೊಂಡು ಬಂದಿದ್ದಾರಂತೆ ಎಂದೆ ಅವನು ಗಾಬರಿಯಿಂದ ಸಾರ್ ನೋಡಿ ಎಂಥ ರೆಸ್ಕಲ್ಗಳು ಒಳಗಿಂದೊಳಗೆ ಎಂಥ ಹಲ್ಕ ಕೆಲಸ ಮಾಡ್ತಿದ್ದಾರೆ ನಿಮ್ಮಂತೋರ್ ಮರ್ಯಾದೆ ಉಳಿಸೋ ಕೆಲಸಾನಸಾರ್ ಇದು ಎಂದ ಏನೆಯಾ ನನಗೆ ಅವನ ಮಾವನ ಮನೆಯವರ ನಡವಳಿಕೆನೇ ಒಂಚೂರು ಸರಿ ಬರಲಿಲ್ಲ ಕಣಯ್ಯ ಇವನು ಏನು ಕಂಡು ಅಲ್ಲಿ ಸಂಬಂಧ ಮಾಡಿದನೆಯಾ ಎಂದೆ ನಾನು ಹಿಂದಿನ ದಿನ ನಾರ್ವೆ ರಾಮಯ್ಯನ ಮನೆ ಹತ್ತಿರ ವಿಚಾರಿಸಲು ಹೋದಾಗ ಅವನ ಮಗಳು ರಾಮಿವರ್ತನೆ ಕೊಂಚ್ ಅಸ್ವಾಭಾವಿಕವಾಗಿ ಕಂಡಿತ್ತು ಮನೆಯವರೆಲ್ಲ ಅಳುತ್ತಿದ್ದರೂ ಎದೆ ಮೇಲಿನ ಸೆರಗು ಜಾರಿಕೊಂಡಿದ್ದರೂ ಅದರ ಪರಿವೆಯೇ ಇಲ್ಲದೆ ನಸುನಗುತ್ತಾ ಇದ್ದಳು ರಾಮಿ ಲಕ್ಷಣ ಹೇಳಿದ ಮಂದಣ್ಣನ ರಾಮಿಗೆ ತಲೆ ಸ್ವಲ್ಪ ಸರಿ ಇಲ್ಲಾಂತ ಕಾಡ್ತಿದೆ ಸಾರ್ ಮುಂಚೆ ಅವಳಿಗೆ ಮೂರ್ಛರೋಗಿತ್ತಂತೆ ಈಗೇನೋ ಇಲ್ಲ ಆದ್ರೂ ಒಂಥರ ಆಡ್ತಾಳೆ ಸಾರ್ ಮಂದಣ್ಣನಿಗೆ ಕೇಳಿದೆ ಅದಕ್ಕೆ ಅವನು ತಲೆಗಿಲೆ ಎಲ್ಲಾ ಸರಿಗಿದೆ ನನ್ನ ಮದುವೆ ಆಗಬೇಕಂತ ಮನಸ್ಸಿಗೆ ಹಚ್ಚಿಕೊಂಡು ಒಂಥರ ಆಗಿದ್ದಾಳೆ ಅಷ್ಟೇ ಅಂದ ಊರಿನ ಹುಡುಗರೆಲ್ಲಾ ರಾಮಿ ಹರಾಮಿ ಅಂತ ಕೆಣಕುತ್ತಿದ್ದರು ಸಾರಾಂದ ಹೋಗಲಿ ಈ ಹಲ್ಕ ಮನುಷ್ಯನ್ ಕತೆ ಏನಾಯ್ತು ನೋಡೋಣವೋ ಪೊಲೀಸ್ ಕೋರಿಗೇನಾದರೂ ಒಂದು ಮಾತು ಹೇಳೋಣವೋ ಎಂದೆ ಆ ಜನಕ್ಕೆ ಕಾಸು ಬಿಚ್ಚದೆ ಇವನ್ನ ಎಲ್ಲಿಂದ ಹೊರಕ್ಕೆ ಬಿಟ್ಟಾರೆ ಸಾರ್ ನೋಡಿ ಎಂಥ ತೊಂದ್ರೆ ತಂದಿಟ್ಟ ಮುಂಡೇಗಂಡೆ ನಾ ಹೇಳಿದೆ ಆ ಸಂಬಂಧ ಬ್ಯಾಡಕಣೋ ಅಂತ್ ಅವನ ಜಾತಿ ಜನವೇ ಇಲ್ಲ ಆ ಹುಡುಗಿ ಮದುವೆ ಆಗದಿದ್ರೆ ಅವನ ಜಾತಿ ಹುಡುಗಿ ಭೂಮಂಡಲದ ಮೇಲೆ ಒಂದೂ ಇಲ್ಲಾಂತ ಹೇಳಿಬಿಟ್ಟೆ ದರಿದ್ರ ಸೂಳೆಮಗೆ ಎಂದು ಬೈಯುತ್ತಾ ನನ್ನೊಡನೆ ಪೊಲೀಸು ಠಾಣೆಗೆ ಬಂದ ಕರೆತಂದ ಮೇಲೆ ಮತ್ತೆ ಥಾಣೆಯಲ್ಲೂ ಮಂದನ್ನನಿಗೆ ಒದೆತ ಬಿದ್ದಿದ್ದುವೋ ಏನೋ ಬಂದಿಖಾನೆಯೊಳಗೆ ಕೂರಿಸಿದ್ದರು ಉಚ್ಚೆವಾಸನೆ ಸಹಿಸಲು ಸಾಧ್ಯವಾದಂತೆ ಆದ್ದರಿಂದ ಬರುತ್ತಿತ್ತು ಇನ್ಸ್ಪೆಕ್ಟರು ಹುಬ್ಬು ಗಂಟಿಕ್ಕಿಕೊಂಡು ಬಿಗುಮೋರೆ ಹಾಕಿಕೊಂಡು ಕುಳಿತಿದ್ದ ನಾವು ಅವನಿಗೆ ಮಂದನ್ನ ಅಂಥವನಲ್ಲವೆಂದು ಮಡಕೆಯೊಳಗೆ ಇದ್ದುದು ಜೇನೆಂದು ಹೇಳಿದವು ಇನ್ಸ್ಪೆಕ್ಟರು ನಾವೇನು ಬೆರಳು ಚೀಪೋ ಮಕ್ಕಳೆಂದು ತಿಳಿದಿದ್ದೀರೇನ್ರಿ ಹಾಗೆ ಸುಮ್ಮ ಸುಮ್ಮನೆ ನಿರಪರಾಧಿಗಳ ಮೇಲೆ ಕೈಹಾಕೋಕೆ ನಾವು ಅನ್ನ ತಿಂತೀವಿ ತಿಳಿದುಕೊಳ್ಳಿ ಎಂದ ಹಾಗಲ್ ನೀವು ತಪ್ಪು ತಿಳಿದುಕೊಂಡು ಆತನನ್ನ ಎಳೆದುಕೊಂಡು ಬಂದಿರಬಹುದೂಂತೆ ಎಂದ ಲಕ್ಷಣ ಓಹೋ ಹಾಗಂತ ನಿಮಗೆ ಅಷ್ಟೊಂದು ಖಾತ್ರಿ ಇದ್ದರೆ ನಮ್ಮ ಮೇಲೆ ಕೇಸು ಮಾಡಿ ಕೋರ್ಟನಲ್ಲಿ ನೋಡ್ಕೋತೀವಿ ಎಂದ ಹಾಗಲ್ಲ ಕೇಸ್ ಹಾಕೋದಿದ್ದರೆ ನಿಮ್ಮ ಹತ್ರ ಯಾಕೆ ಕೇಳೋದಕ್ಕೆ ಬರಿದ್ವಿ ವಿಷಯ ಹೀಗಿದೆ ಅಂತ ಹೇಳೋಣಾಂತ ಎಂದೆ ನಾನು ನೋಡ್ರಿ ನೀವು ಮರ್ಯಾದಸ್ಥರು ಇದಕ್ಕೆಲ್ಲಾ ಕೈಹಾಕಬೇಡಿ ಕಳ್ಳಬಟ್ಟಿಯೋರ ಸಮಾಚಾರ ನಿಮಗೆ ಗೊತ್ತಿಲ್ಲ ಎಂದು ಇನ್ಸ್ಪೆಕ್ಟರು ಎಗರಾಡಿದ ಅಲ್ಲಿಟ್ಟಿದ್ದ ಮಡಕೆಯಿಂದ ಹಳತಾದ ಮಜ್ಜಿಗೆ ವಾಸನೆ ಉಕ್ಕುತ್ತಿತ್ತು ಲಕ್ಷ್ಮಣ್ ಬಹಳ ಹೊತ್ತು ಏನೇನೋ ಮನವಿ ಮಾಡಿಕೊಂಡ ಮೊನ್ನೆ ತಾನೇ ಮದುವೆಯಾದೋನು ಎಂದು ಹೇಳಿದೆ ಅದಕ್ಕೆ ಇನ್ಸ್ಪೆಕ್ಟರ್ ಹೋದೋದು ಗೊತ್ತಾಯ್ತು ಎಲ್ಲ ಗಡಿಗೆಗಟ್ಟಲೆ ಕಳ್ಳಬಟ್ಟಿ ಸಮಾರಾಧನೆ ಆಯ್ತಂತೆ ನೀವು ಹೋಗಿದ್ರೋ ಮದುವೆಗೆ ಎಂದು ರೇಗೀದ ಅವನ ಕೈಲಿ ಎಲ್ಲಾ ವಿವರವಾಗಿ ಹೇಳಿಕೆ ಬರೆಸಿಕೊಂಡಿದ್ದೀವಿ ಯಾರಾದರೂ ಜಾಮೀನು ಕೊಟ್ಟು ಕರಕೊಂಡು ಹೋಗಿ ಸಮನ್ಸ್ ಬರುತ್ತೆ ಕೋರ್ಟಿಗೆ ಹಾಜರು ಮಾಡಿ ಎಂದು ಕೊನೆಗೆ ಕತೋರವಾಗಿ ಹೇಳಿದ ಮಂದನ್ನ ತೀರಾ ಮಂಕಾಗಿ ಕುಳಿತಿದ್ದ ನನಗೆ ಪ್ರಜ್ಞೆ ಕಳೆದುಕೊಂಡ ಕಿವಿನೇನಬ್ಬಂತು ಲಕ್ಷಣ ಒಂದು ನಿಮಿಷ ಹೊರಗಡೆ ಬನ್ನಿ ಸಾರ್ ಎಂದು ನನ್ನನ್ನು ಕರೆದ ನಾನು ಅವನೊಡನೆ ಹೊರಬಂದೆ ಮಾಡೋಣ ಸಾರ್ ಅವನ ಮಾವನ ಕಡೆಯೋರು ಯಾರಾರು ಬಂದು ಬಿಡಿಸಿಕೊಳ್ಳಲಿ ನಾವೇನಾರು ಜಾಮೀನಾದ್ರೆ ಮಂದನ್ನ ನಾಳೆ ಎಲ್ಲಾದರೂ ಕಾಡು ಬಿದ್ದಾಂದರೆ ನಮ್ಮತ್ಲೆ ಮೇಲೆ ಬರುತ್ತಲ್ಲ ಸಾರ್ಕೇಸು ನಾವು ಹಾಗೆಲ್ಲ ಏಗ್ದ್ ಮುಂದುವರಿಯೋದು ಬೇಡ ಇವನು ಶರಾಬು ಮಾಡ್ತಿದ್ರೋ ಏನೋ ಮಡಕೆ ಒಳಗಿಂದ ಬರೋ ವಾಸನೆ ನೋಡಿದರೆ ಇವರೆಲ್ಲಾ ಐನಾತಿ ಸೂಳೆಮಕ್ಯುಂತ ಅನ್ನಿಸುತ್ತೆ ಎಂದು ಹೇಳಿದ ನಮಗೆ ಮಂದನ್ನ ಲಾಕಪ್ಪಿನೊಳಗೆ ಕುಳಿತಿದ್ದ ದುಶ್ಯಹುದೇ ವಿದ್ರಾವಕವಾಗಿ ಕಾಣುತ್ತಿತ್ತು ಬನ್ನಿ ಬನ್ನಿ ಇಲ್ಲೇ ನಿಂತರೆ ಆ ಇನ್ಸ್ಪೆಕ್ಟರು ಲಂಚೆ ಎಳಿಯೋಕಂತ್ ಇನ್ನಷ್ಟು ಬಿಗಿಯಾಗ್ತಾನೆ ಎಂದು ನನ್ನನ್ನು ದೂಡಿಕೊಂಡು ಪೇಟೆ ಬೀದಿಗೆ ಕರೆತಂದ ನೀವು ನಡೀರಿ ಸಾರ್ ಅವನ ಮಾವನ ಕಡೆಯೋರು ಯಾರಾರು ಬಂದು ಬಿಡಿಸಬಹುದು ನೀವು ಊರಿಗೆ ಹೋದವರು ಅವನ ಮಾವನಿಗೆ ಒಂದು ಮಾತು ಹೇಳಿಕಳಿಸಿ ಎಂದ ನನಗೂ ಇದೇ ಸರಿ ಎನ್ನಿಸಿತು ಈ ಮಂದಣ್ಣನಿಗೆ ಜಾಮೀನಾಗಿ ಮಂದನ್ನ ಗೈರು ಹಾಜರಾಗಿ ನಾಳೆ ನಾನು ಕೋರ್ಟು ಮೆಟ್ಟಿಲು ಹತ್ತಬೇಕಾಗಿ ಬಂದರೆ ಹೆಣ್ಣು ಕೊಟ್ಟ ಮಾವಾಂತಿ ಇರಬೇಕಾದರೆ ಜಾಮೀನು ಕೊಡಲಿ ಅವನು ಎಂದುಕೊಂಡೆ ಲಕ್ಷ್ಮಣನ್ ಬುದ್ಧಿ ಚಾಣಕ್ಷತೆಗೆ ಮೆಚ್ಚಿದೆ ಈ ಭಾಗದಲ್ಲಿ ನಮ್ಮ ಕತೆ ಕರ್ವಾಲೋ ಬಗೆಗಿನ ಸಾರಾಂಶವನ್ನು ನೀವು ನೋಡಿದ್ದೀರಿ ಈ ಕಥೆಯು ನಿಮಗೆ ಮುಂದಿನ ಕಥೆಯ ಭಾಗಕ್ಕೆ ತೆರಳಲು ನಿಮಗೆ ಹೆಚ್ಚು ಆತುರಪಡಿಸುತ್ತದೆ ನೀವು ಈ ವಿಡಿಯೋಗಳನ್ನು ಮಿಸ್ ಮಾಡದಿರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ಪ್ರೀತಿ ಮತ್ತು ಬೆಂಬಲ್ ನಮಗೆ ಹೆಚ್ಚಿನ ಕಥೆಗಳನ್ನು ತಲುಪಲು ಸಾಧ್ಯವಾಗುತ್ತಿದೆ ಮತ್ತೆ ಮುಂದಿನ ಭಾಗದಲ್ಲಿ ಸಿಗೂನಾ ಧನ್ಯವಾದಗಳು